ಏನೇ ಬೆಂಗಳೂರಿನಲ್ಲಿ ಕೆಲ್ಸಕ್ಕೆ ಸೇರ್ಕೊಂತೀನಿ ಅಂತ ಊರಿಂದ ಬಂದವಳು ಇಲ್ಲಿ ಹುಡುಗನ್ ನೋಡಿಕೊಂಡು ಮದುವೆ ವಿಚಾರ ಮಾತಾಡೋದಕ್ಕೆ ನನ್ನ ಖರ್ಚ್ಕೊಂಡ. ಅಜ್ಜಿ, ಅದು ನಾನು ನಿಮ್ಗೆ ಹೇಳಬೇಕು ಅಂತಿದ್ದೆ, ಹೇಳೋಕಾಗ್ಲಿಲ್ಲ ಅಲ್ವೇನೆ. ಇವನ ಹುಡುಗ ಏನೇ ಆಗಲೇ ತಲೆ ಮೇಲೆ ಕೂದಲು ಉದುರೋದಾಗಿದೆ. ಒಂದು ಮಗು ಆದಮೇಲೆ ತಲೆ ಮೇಲೆ ಕೋಳಿ ಮೊಟ್ಟೆ ಇಟ್ಟಾಗುತ್ತೆ. ಎಲ್ಲ ಒಳ್ಳೇದಾಗ್ಲಿ, ನಂಗೆ ನಿಮ್ ಯೋಗಕ್ಷೇಮ ಮುಖ್ಯ. ನನ್ ಕಣ್ಣು ಮುಚ್ಕೊಂಡು ಒಪ್ಕೋತೀನಿ ಅಂದ್ರು. ನಂದೊಂದು ಕಂಡೀಷನ್, ಈ ಮನೆಯವರೆಲ್ಲ ನನಗೆ ಒಪ್ಪಿಗೆ ಆದ್ರೆ ಮಾತ್ರ. ದೀರ್ಘ ಸುಮಂಗಲ ಆಗಿರಮ್ಮ, ಎಷ್ಟು ಲಕ್ಷ್ಮಿಯಾಗಿ ಕಾಣ್ತೀಯ ತಾಯಿ. ನಿನ್ನ ಮುಖದಲ್ಲಿ ಲಕ್ಷ್ಮಿ ಕಳೆ ತಾಂಡವಾಗ್ತಾ ಇದೆ. ಏ ಬಾರೆ ಇಲ್ಲಿ ನೋಡೆ, ನಿಮ್ಮ ಅತ್ತೆನ ಲಕ್ಷ್ಮಿಯಾಗಿ ಸೀರೆ ಉಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ನೀನು ನಿಮ್ಮ ಅತ್ತೆ ಹಾಗೆ ಮಾಡಬೇಕು, ಗೊತ್ತಾಯ್ತಾ? ಅಮ್ಮ ನಮಸ್ಕಾರ. ನಾನು ಶೋಭಾ. ನೀನು ಆರ್ಯನ್ಗೆ ಅಜ್ಜಿ ಆದರೆ ನಾನು ಇದಕ್ಕೆ ಅಜ್ಜಿ. ಪರವಾಗಿಲ್ವೇ ಸ್ವಾತಿ, ನಮ್ಮೆಲ್ಲರ ಬಗ್ಗೆನೂ ಹೇಳ್ಬಿಟ್ಟಿದ್ದಾಳೆ ನಿಮಗೆ. ನಾನು ಪರಿಚಯ ಮಾಡ್ಕೊಡೋ ಅವಶ್ಯಕತೆನೇ ಇಲ್ಲ. ಇಲ್ಲ ಅಂದರೆ ನಾನು ಅವಳನ್ನಿಲ್ಲಿ ಬಿಡ್ತಿದ್ನಾ? ನನಗಿರೋದು ಅವಳು ಒಬ್ಬಳೇ ಮೊಮ್ಮಗಳು, ಅವಳು ಚೆನ್ನಾಗಿರಬೇಕು ನನಗೆ ಅಷ್ಟೇ. ಮನೆಯೇನೋ ತುಂಬ ಚೆನ್ನಾಗೇ ಇದೆ, ಎಮ್ ಎಲ್ ಎ ಮನೆ ಅಲ್ವಾ, ಎಷ್ಟಾದರೂ ಚೆನ್ನಾಗಿರಲೇಬೇಕು. ಆಗಲಿಂದ ನಾನು ಒಬ್ಬಳೇ ಮಾತಾಡ್ತಾ ಇದ್ದೀನಿ, ನಿಮ್ಮನ್ನು ಯಾರನ್ನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಪರವಾಗಿಲ್ಲಮ್ಮ, ಏನು ತಗೋತೀರಾ? ಕಾಫಿ, ಟೀ, ಜ್ಯೂಸ್? ಒಂದು ನಿಮಿಷ ಬಂದೆ. ನೀನು ಇಲ್ಲಿಗೆ ಹೋಗ್ತೀಯ ಇರಮ್ಮ. ಏ ಸ್ವಾತಿ. ಹಾಂ ಸರಿ ಅಜ್ಜಿ.